ಎಸ್ ವೀಕ್ಷಕರೇ, ಚುನಾವಣೆಗೂ ಪೂರ್ವದಲ್ಲಿ ಕಾಂಗ್ರೆಸ್ ಘೋಷಿಸಿದಂತ 5 ಗ್ಯಾರಂಟಿಗಳನ್ನು ಕೂಡ ಜಾರಿಗೊಳಿಸಿದೆ. ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಘೋಷಣೆಯನ್ನ ಮಾಡಿದೆ. ಆದರೆ ಅಧಿಕೃತವಾಗಿ ಯಾವ ಘೋಷಣೆಗಳು ಯಾವಾಗಿಂದ ಜಾರಿಗೆ ಬರುತ್ತವೆ ಅನ್ನೋದನ್ನ ತಿಳ್ಕೊಳ್ಬೇಕು. ಸಚಿವ ಸಂಪುಟ ಸಭೆ ಬಳಿಕ ಮಾತನಾಡಿದ ಸಿದ್ದರಾಮಯ್ಯ, ಗೃಹಲಕ್ಷ್ಮಿ, ಅನ್ನಭಾಗ್ಯ, ಗೃಹ ಜ್ಯೋತಿ, ಯುವ ನಿಧಿ, ಮಹಿಳೆಯರಿಗೆ ಉಚಿತ ಬಸ್ ಪಾಸ್ ಯೋಜನೆ ಜಾರಿ ಬಗ್ಗೆ ವಿವರಿಸಿದರು. 5 ಗ್ಯಾರಂಟಿಗಳನ್ನು ಈ ಆರ್ಥಿಕ ವರ್ಷದಲ್ಲಿ ಜಾರಿ ಮಾಡಲೇಬೇಕು ಅಂತ ತೀರ್ಮಾನ ಮಾಡಲಾಗಿದ್ದು, ಯಾವುದೇ ಜಾತಿ, ಧರ್ಮ, ಭಾಷೆ ಭೇದವಿಲ್ಲದೆ ಗ್ಯಾರಂಟಿ ಜಾರಿ ಮಾಡ್ತೀವಿ ಅಂತ ಸ್ಪಷ್ಟಪಡಿಸಿದ್ದಾರೆ. ಮೊದಲ ಗ್ಯಾರಂಟಿ ಗೃಹ ಜ್ಯೋತಿ ಜಾರಿಗೆ, ಮೊದಲ ಗ್ಯಾರಂಟಿ ಗೃಹ ಜ್ಯೋತಿ ಜಾರಿಗೆ ಸಂಪುಟ ಸಭೆ ನಿರ್ಧರಿಸಿದ್ದು, ಎಲ್ಲರಿಗೂ 200 ಯೂನಿಟ್ವರೆಗೆ ಉಚಿತವಾಗಿ ವಿದ್ಯುತ್ತನ್ನು ನೀಡಲಾಗುವುದು. ಆದರೆ 12 ತಿಂಗಳ ಸರಾಸರಿಯ ಆಧಾರದಲ್ಲಿ ಪ್ರತಿ ಮನೆ ಬಿಲ್ ಎಷ್ಟು ಬಂದಿದೆ, ಕಳೆದ 1 ವರ್ಷದಲ್ಲಿ ಸರಾಸರಿ ಎಷ್ಟು ಯೂನಿಟನ್ನು ಬಳಸಿದ್ದಾರೆ, 200 ಯೂನಿಟ್ವರೆಗೂ ಫ್ರೀ ಅಂತ ಹೇಳಿದ್ದಾರೆ. ಆದರೆ ಎಲ್ಲರೂ ಕೂಡ 200 ಯೂನಿಟನ್ನು ಬಳಸುವ ಹಾಗೆ ಇಲ್ಲ. ಕಳೆದೊಂದು ವರ್ಷದಲ್ಲಿ ಸರಾಸರಿ 70 ಯೂನಿಟ್ ಇತ್ತಾ, 80 ಯೂನಿಟ್ ಇತ್ತಾ, ಅಥವಾ 90 ಇತ್ತಾ, ಅಥವಾ ಒಂದಷ್ಟು ವ್ಯತ್ಯಾಸಗಳಾಗಿತ್ತಾ? ಬೇಸಿಗೆ ಅಂದ್ಬಿಟ್ಟು ಜಾಸ್ತಿ ಫ್ಯಾನ್ ಹಾಕಿದ್ರಾ, ಚಳಿ ಅಂದ್ಬಿಟ್ಟು ಫ್ಯಾನ್ ಆಫ್ ಮಾಡಿದ್ರಾ, ಅಥವಾ ನಿಮ್ಮ ಮನೆಗಳಲ್ಲಿ ಫ್ರಿಜ್ ಯೂಸ್ ಮಾಡಿರಲಿಲ್ವಾ, ಕಳೆದ ವರ್ಷ ಗ್ಯಾಸ್ ಎಲೆಕ್ಟ್ರಿಕಲ್ ಗೀಸರ್ ಯೂಸ್ ಮಾಡಿರಲಿಲ್ವಾ ಬಿಸಿನೀರಿಗಾಗಿ, ಅಥವಾ ವಾಷಿಂಗ್ ಮಿಷಿನ್ ಇರಲಿಲ್ವಾ, ಐರನ್ ಬಾಕ್ಸ್ ಯೂಸ್ ಮಾಡಿರಲಿಲ್ವಾ? ಈಗ ಫ್ರೀ ಕೊಟ್ಟರು ಅಂದ್ಬಿಟ್ಟು ಎಲ್ಲ ತಗೊಬಂದು ಇಟ್ಕೊಂಡ್ಬಿಟ್ಟು ಬಿಲ್ ಕಟ್ಟೋಗಿಲ್ಲ ಅಂತ ಹೆಚ್ಚಾಗಿ ಯೂಸ್ ಮಾಡಿದ್ರೆ ಅದು ದುರುಪಯೋಗ ಅಂತ ಸರ್ಕಾರ ಯೋಚನೆ ಮಾಡಿದೆ, ಸರ್ಕಾರ ಚಿಂತಿಸಿದೆ. ಅಂದರೆ ಒಂದು ಕುಟುಂಬದ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅನ್ನೋದು ಆ ಕಳೆದ 1 ವರ್ಷದ ಬಿಲ್ನಲ್ಲಿ ಗೊತ್ತಾಗುತ್ತೆ. ಆ ಬಿಲ್ಲನ್ನು ನೋಡಿಕೊಂಡು ಒಂದು 10 ಯೂನಿಟ್ ಎಕ್ಸ್ಟ್ರಾ ಬಳಸ್ಬೋದು, 10% ಬಳಸ್ಬೋದು. ಕಳೆದ ಸರಾಸರಿ 12 ತಿಂಗಳಲ್ಲಿ 70 ಯೂನಿಟನ್ನು ಒಂದು ಕುಟುಂಬ ಬಳಸಿದೆ ಅಂದರೆ 80ವರೆಗೂ ಬಳಸೋರು ಪರವಾಗಿಲ್ಲ, ಅಥವಾ ಯಾವುದೋ ಒಂದು ಕುಟುಂಬ 190ವರೆಗೂ ಬಳಸಿತ್ತು ಅಂದರೆ ಅವ್ರು 200 ಬಳಸೋರು ಪರವಾಗಿಲ್ಲ. ಆದರೆ 80 ಬಳಸಿದವರು 150 ಮೇಲೆ, ಅಥವಾ ಕೇವಲ 50 ಯೂನಿಟನ್ನು ಬಳಸಿದ್ದವರು 100 ಯೂನಿಟ್ ಮೇಲೆ ಬಳಸಿದ್ರೆ, ಓ ಇಲ್ಲ, ಇವರು ಅನವಶ್ಯಕವಾಗಿ ಸರ್ಕಾರದ ಉಚಿತ ಯೋಜನೆಯನ್ನು ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ, ರೈತರು ಪಂಪ್ಸೆಟ್ನಲ್ಲಿ ಅನವಶ್ಯಕವಾಗಿ ಕರೆಂಟನ್ನು ಬಳಸಿದ್ದಾರೆ, ಈ ರೀತಿ ಲೆಕ್ಕಾಚಾರಗಳನ್ನು ಹಾಕ್ಕೊಂಡು ಒಂದಷ್ಟು ಸರಾಸರಿಯನ್ನು ತೆಗೆದುಕೊಂಡು ಈ ಬಗ್ಗೆ ಜಾರಿ ಮಾಡಿದೆ. 12 ತಿಂಗಳಲ್ಲಿ ಎಷ್ಟು ಬಳಸ್ತಾರೋ ಅದನ್ನು ಸರಾಸರಿ ಪಡೆದುಕೊಂಡು 10% ಹೆಚ್ಚು ವಿದ್ಯುತ್ತನ್ನು ನೀಡ್ತೀವಿ, 12 ತಿಂಗಳ ಅವರೇಜ್ ವಿದ್ಯುತ್ ಬಳಕೆ ಮೇಲೆ 10% ನೀಡ್ತೀವಿ, ಸರಾಸರಿ ಬಳಕೆಗೆ 10% ಸೇರಿದೆ, ಹೆಚ್ಚುವರಿ ವಿದ್ಯುತ್ತನ್ನು ನೀಡ್ತೀವಿ. 200 ಯೂನಿಟ್ ವಿದ್ಯುತ್ ಬಳಕೆಗೆ ಯಾವುದೇ ಶುಲ್ಕ ಇರೋದಿಲ್ಲ. ಜುಲೈ 1ರಿಂದ ಆಗಸ್ಟ್ 1ರವರೆಗೆ ಬಳಸುವ ವಿದ್ಯುತ್ ಬಳಕೆಗೆ ಬಿಲ್ ಅಂತ ಹೇಳಿದ್ರು. ಒಟ್ಟಿನಲ್ಲಿ 10%ಅನ್ನು ಎಕ್ಸ್ಟ್ರಾ ಬೇಕಾದ್ರೆ ಬಳಸ್ಬೋದು. ಕಳೆದ 1 ವರ್ಷ ಸರಾಸರಿಯನ್ನು ನೋಡಿ ವಿದ್ಯುತ್ ನೀಡೋಕ್ಕೆ, ಉಚಿತವಾಗಿ ನೀಡೋಕ್ಕೆ ಸರ್ಕಾರ ನಿರ್ಧರಿಸಿದೆ.